1959ರಲ್ಲಿ ಭಾರತ ಸೈನ್ಯದ ಜಾಟ್ ರೆಜಿಮೆಂಟ್ ಪಂಜಾಬ್ನ ಅಮೃತಸರದಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು. ಅದು ಅವರ ಸ್ಟೇಷನ್ ಆಗಿತ್ತು. ಹೀಗಿದ್ದಾಗ ಒಂದು ದಿನ ಒಂದು ಸ್ವಲ್ಪ ಜನ ಸೈನಿಕರು ಮತ್ತು ಅವರ ಪತ್ನಿಯರು ಅಮೃತಸರದ ರೈಲ್ವೆ ನಿಲ್ದಾಣಕ್ಕೆ ಹೋಗ್ತಾರೆ. ಅವರ ಒಬ್ಬ ಸಹೋದ್ಯೋಗಿಗೆ ಟ್ರಾನ್ಸ್ಫರ್ ಆಗಿರುತ್ತೆ, ಬೇರೊಂದು ಪ್ರದೇಶಕ್ಕೆ ಹೋಗಬೇಕಾಗಿರುತ್ತೆ. ಅವನನ್ನು ಅವನ ಪತ್ನಿಯನ್ನು ಬೀಳ್ಕೊಡುಗೆ ಮಾಡುವುದಕ್ಕೆ ಇವರೆಲ್ಲ ಅಲ್ಲಿಗೆ ಹೋಗಿರುತ್ತಾರೆ. ಹೀಗೆ ಹೋಗಿದ್ದವರಿಗೆ ಒಂದು ರೌಡಿಗಳ ಗುಂಪು, ಒಂದು ಪುಂಡರ ಗುಂಪು ಎದುರಾಗುತ್ತೆ. ಹೀಗೆ ಎದುರಾದವರು ಮಾಡೋದೇನು, ಇಲ್ಲಿದ್ದಂತಹ ಮಹಿಳೆಯರನ್ನ ಛೇಡಿಸೋದಕ್ಕೆ ಶುರು ಮಾಡ್ತಾರೆ, ಚುಡಾಯಿಸೋದಕ್ಕೆ ಶುರು ಮಾಡ್ತಾರೆ, ಅವಾಚ್ಯ ಶಬ್ದಗಳನ್ನ ಬಳಸಿ ಒಂದಿಷ್ಟು ನಿಂದಿಸ್ತಾರೆ. ಇದ ಆಗಿ ಆದ ಮತ್ತೆ ಪರಿಸ್ಥಿತಿ ಕೈಮೀರಿ ಹೋಗಿಬಿಟ್ಟು ಒಬ್ಬ ಯುವತಿಯ ಮೈ ಮೇಲೆ ಕೂಡ ಈ ಪುಂಡರ ಗುಂಪು ಕೈ ಹಾಕಿ ಬಿಡುತ್ತೆ. ಹೇಳಿ ಕೇಳಿ ಆರ್ಮಿ ಜವಾನರು ಇವರನ್ನ ಬಿಟ್ಟರೆ ಆಗೋದಿಲ್ಲ ಅಂತ ಹೇಳುವ ಕಾರಣಕ್ಕೆ ಅವರನ್ನ ಅಟ್ಟಿಸಿಕೊಂಡು ಹೋಗ್ತಾರೆ. ಹೀಗೆ ಅಟ್ಟಿಸಿಕೊಂಡು ಹೋದಾಗ ಈ ಪುಂಡರ ಗುಂಪು ಹೋಗೋದು ಅಮೃತಸರದ ಒಂದು ಸಿನಿಮಾ ಹಾಲ್ಗೆ, ಪ್ರಕಾಶ್ ಥಿಯೇಟರ್ ಅಂತ ಹೇಳುವಂತಹ ಸಿನಿಮಾ ಹಾಲ್ನ ಒಳಗೆ ಹೋಗಿಬಿಟ್ಟು ಅಡಗಿ ಕೂರ್ತಾರೆ. ಇಷ್ಟೆಲ್ಲ ಆಗ್ತಾ ಇರಬೇಕಾದ್ರೆ ಈ ಜಾಟ್ ರೆಜಿಮೆಂಟ್ ನ ಕಮಾಂಡಿಂಗ್ ಆಫೀಸರ್ ಆಗಿದ್ದಂತಹ ಕರ್ನಲ್ ಜ್ಯೋತಿ ಮೋಹನ್ ಸೇನ್ ಅವರಿಗೆ ಈ ವಿಚಾರವನ್ನ ಉಳಿದಂತಹ ಸೈನಿಕರು ಮುಟ್ಟಿಸ್ತಾರೆ. ಕರ್ನಲ್ ಕೂಡ್ಲೇ ಒಂದು ವಿಚಾರವನ್ನ ಕೈಗೆತ್ತಿಕೊಳ್ತಾರೆ, ಅಲ್ಲಿದ್ದಂತಹ ಒಂದಿಷ್ಟು JCOಗಳನ್ನ ಒಂದಿಷ್ಟು ಆಫೀಸರ್ಗಳನ್ನ ಈ ಥಿಯೇಟರ್ನತ್ತ ಕಳಿಸ್ತಾರೆ. ಅವರಿಗೆ ಹೇಳುವಂತಹ ಮಾತಿಷ್ಟು, ಥಿಯೇಟರ್ ಅನ್ನ ಸುತ್ತುವರಿರಿ, ಯಾರು ಈ ರೀತಿಯ ಉಪದ್ರವವನ್ನು ಕೊಟ್ಟಿದ್ದಾರೋ ಅವರನ್ನ ಬಿಡಬೇಡಿ, ಕರ್ಕೊಂಡು ಬನ್ನಿ ಅಂತ. ಹೀಗೆ ಥಿಯೇಟರ್ ಅನ್ನ ಸುತ್ತುವರಿದಂತಹ ಆರ್ಮಿ ಆ ಪುಂಡರ ಗುಂಪನ್ನ ಆ ರೌಡಿಗಳನ್ನ ಹಿಡಿಯೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಹಿಡಿದು ಮತ್ತೆ ಗೊತ್ತಲ್ಲ, ಬೇಕಾದಂತಹ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೂಡ ಅವರಿಗೆ ಕೊಡಲಾಗುತ್ತೆ. ಹೆಡೆಮುರಿ ಕಟ್ಟಿಬಿಟ್ಟು ಅವರನ್ನ ಕಮಾಂಡ್ ಆಫೀಸ್ಗೆ ಕರ್ಕೊಂಡು ಬಂದು ಕೂರಿಸ್ತಾರೆ. ಆದ್ರೆ ನೀವೊಂದು ಆಲೋಚನೆಯನ್ನ ಮಾಡಿದ್ದೀರಾ, ಬರ್ತಾ ಇರುವವರು ಆರ್ಮಿಯವರು, ಆರ್ಮಿ ಜವಾನರು, ಅವರ ಹೆಂಡತಿಯರು ಅಂತ ಗೊತ್ತಿದ್ದು ಕೂಡ ಅವರನ್ನ ಛೇಡಿಸುವಂತಹ ಅವರನ್ನ ಚುಡಾಯಿಸುವಂತಹ ಧಾರ್ಷ್ಟ್ಯ ಇರಬೇಕು ಅಂತ ಹೇಳಿದ್ರೆ ಆ ರೌಡಿಗಳಿಗೆ ಇನ್ನೆಷ್ಟು ಅಹಂಕಾರ ಇರಬೇಕು. ಆ ಅಹಂಕಾರ ಇರೋದಕ್ಕೂ ಒಂದು ಕಾರಣ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಈ ರೌಡಿಗಳ ಗುಂಪಿನ ಲೀಡರ್ ಆಗಿದ್ದವನು ಆ ಕಾಲದ ಪಂಜಾಬ್ ಚೀಫ್ ಮಿನಿಸ್ಟರ್ ಆಗಿದ್ದಂತಹ ಪ್ರತಾಪ್ ಸಿಂಗ್ ಖೇರಾನ್ ಅಂತ ಹೇಳುವ ಮುಖ್ಯಮಂತ್ರಿಯ ಮಗ. ಮುಖ್ಯಮಂತ್ರಿಯ ಮಗನಾದಂತಹ ಕಾರಣ ಇದೇ ಅಹಂಕಾರದಿಂದ ಇವರೆಲ್ಲರನ್ನು ಕೂಡ ಛೇಡಿಸುವಂತಹ ಒಂದು ಕೃತ್ಯಕ್ಕೆ ಅವನು ಇಳಿದದ್ದು. ಅದಕ್ಕೋಸ್ಕರ ಆರ್ಮಿಯವರು ಅವನನ್ನು ಎತ್ತಾಕೊಂಡು ಬಂದುಬಿಟ್ಟು ತಮ್ಮ ಬೆಟಾಲಿಯನ್ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಕೂಸಿ ಬಿಡ್ತಾರೆ. ಈ ಸುದ್ದಿ ಚೀಫ್ ಮಿನಿಸ್ಟರ್ಗೆ ಹೋಗುತ್ತೆ. ತನ್ನ ಮಗನನ್ನ ಬಿಡಿಸಿಕೊಳ್ಬೇಕು ಅಂತ ಹೇಳುವ ಕಾರಣಕ್ಕೆ ಮಾರನೇ ದಿನ ಬೆಳಗ್ಗೆಯೇ ಈ ಪ್ರತಾಪ್ ಸಿಂಗ್ ಖೇರಾನ್ ಕಮಾಂಡ್ ಆಫೀಸ್ಗೆ ಬಂದು ಬಿಡ್ತಾರೆ. ಬಂದವರನ್ನ ಆರ್ಮಿ ಟ್ರೀಟ್ ಮಾಡುವಂತಹ ರೀತಿಯೂ ಕೂಡ ಸೂಪರ್ ಆಗಿರುತ್ತೆ. ಅವರನ್ನ ಹೆಡ್ ಕ್ವಾರ್ಟರ್ಸ್ ನ ಮೇನ್ ಗೇಟ್ ನ ಬಳಿಯಲ್ಲಿಯೇ ಇಳಿಸ್ತಾರೆ. ಅಲ್ಲಿಂದ ನಡ್ಕೊಂಡು ಬಂದು ಕಮಾಂಡಿಂಗ್ ಆಫೀಸರ್ ಅನ್ನ ಮೀಟ್ ಆಗುವಂತೆ ತಿಳಿಸ್ತಾರೆ. ಹೀಗೆ ತನ್ನ ಮಗನನ್ನ ಡಿಫೆಂಡ್ ಮಾಡೋದಕ್ಕೆ ಬಂದಂತಹ ಪ್ರತಾಪ್ ಸಿಂಗ್ ಖೇರಾನ್ ಚೀಫ್ ಮಿನಿಸ್ಟರ್ ಆಗಿದ್ದವನು ಅವನಿಗೆ ಗ್ರಹಚಾರ ಬಿಡಿಸಿಬಿಟ್ಟು ಜ್ಯೋತಿ ಮೋಹನ್ ಸೇನ್ ಕಳಿಸ್ತಾರೆ. ನಿನ್ನ ಮಗನನ್ನ ನೀನು ಸರಿ ಮಾಡಬೇಕಾಗಿರುವವನು, ಅದನ್ನ ಬಿಟ್ಟು ಯಾಕೆ ಹಿಡಿದಿಟ್ಟಿದ್ದೀರಾ ಅಂತ ನನ್ನನ್ನು ಕೇಳೋದಕ್ಕೆ ಬಂದಿದ್ದೀರಾ, ಮರ್ಯಾದೆ ಇದೆಯಾ ನಿಮ್ಗೆ ಅಂತ ಕೇಳಿ ಕಳಿಸ್ತಾರೆ. ನಿಮಗೆ ಇಲ್ಲಿ ಇನ್ನೊಂದು ಮಾತು, ಈ ಪ್ರತಾಪ್ ಸಿಂಗ್ ಖೇರಾನ್ ಕಾಂಗ್ರೆಸ್ನ ಅತಿ ದೊಡ್ಡ ಲೀಡರ್ಗಳಲ್ಲಿ ಒಬ್ಬನಾಗಿದ್ದವನು, ನೆಹರುವಿನ ಪರಮಾಪ್ತ. ಈ ಕಾರಣದಿಂದಾಗಿ ಮಾರನೆಯ ದಿನವೇ ಪಾರ್ಲಿಮೆಂಟ್ ನಲ್ಲಿ ಈ ವಿಚಾರ ದೊಡ್ಡ ಗದ್ದಲವನ್ನ ಎಬ್ಬಿಸುತ್ತೆ. ಆರ್ಮಿ ಚೀಫ್ ಆಗಿದ್ದಂತಹ, ಸೇನೆಯ ಮುಖ್ಯಸ್ಥರಾಗಿದ್ದಂತಹ ಜನರಲ್ ತಿಮ್ಮಯ್ಯನವರ ಬಳಿಯಲ್ಲಿ ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡುವಂತೆ ಕೇಳಲಾಗುತ್ತೆ. ಆರ್ಮಿಯ ಬಿಹೇವಿಯರ್ ಈ ರೀತಿಯಲ್ಲಿದ್ರೆ ಹೇಗೆ ಅನ್ನುವಂತಹ ಪ್ರಶ್ನೆಯನ್ನ ತಿಮ್ಮಯ್ಯನವರ ಹತ್ರ ಕೇಳಲಾಗುತ್ತೆ. ಜನರಲ್ ತಿಮ್ಮಯ್ಯ ಅಂತ ಹೇಳುವಂತಹ ವ್ಯಕ್ತಿ ಸೈನ್ಯದ ಹೊರಗೂ ಸೈನ್ಯದ ಒಳಗೂ ಕೂಡ ಲೀಡರ್ಶಿಪ್ ಅಂತ ಹೇಳಿದ್ರೆ ಏನು, ಒಬ್ಬ ಟ್ರೂ ಲೀಡರ್ ಅಂತ ಹೇಳಿದ್ರೆ ಏನು ಅನ್ನುವಂತಹ ವಿಚಾರಕ್ಕೆ ರೋಲ್ ಮಾಡೆಲ್ ಆಗಿರುವಂತಹ ವ್ಯಕ್ತಿ. ಆ ಕಾರಣಕ್ಕೆ ಇಲ್ಲಿಯೂ ಕೂಡ ಯು ಎಕ್ಸ್ಪೆಕ್ಟ್ ತಿಮ್ಮಯ್ಯ ಟು ರಿಯಾಕ್ಟ್ ಇನ್ ಅ ಸರ್ಟೇನ್ ವೇ ಅಂಡ್ ಹಿ ಡಸ್ ನಾಟ್ ಡಿಸಪಾಯಿಂಟ್ ಅಸ್. ಅವರು ಹೇಳೋದು ನೋಡಿ, ವಿ ಆರ್ ದಿ ಆರ್ಮಿ and if we can't defend the honor of our women, how do you expect us to defend the honor of this nation anta. Naavu sainikaru namma hennu makkala gauravavanna avara ghanateyanna namagu ulisodu sadhya illa anta helidre, adanna rakshisodu namma kaiyalli sadhya illa anta helidre, ee deshavanna rakshisabeku anta hege neevu namma badiyalli expect maartiri.
ನಮ್ಮ ಮನೆಯನ್ನೇ ನಮ್ಗೆ ಕಾಯೋದು ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನಮ್ಮ ದೇಶವನ್ನ ಉಳಿಸುವಂತಹ ಕೆಲಸಕ್ಕೆ ನಾವು ಕೈ ಹಾಕೋದು ಹೇಗೆ? ಆರ್ಮಿಯವರು ಇಲ್ಲಿ ಮಾಡಿದಂತಹದ್ದು ತಪ್ಪು ಅಂತ ನಿಮ್ಮ ಅಭಿಪ್ರಾಯವಾಗಿದ್ರೆ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ಕೂಡ ತಪ್ಪೇ ಅನ್ನುವಂತಹ ಉತ್ತರವನ್ನ ಜನರಲ್ ತಿಮ್ಮಯ್ಯ ಕೊಡ್ತಾರೆ. ಕೊಡುವಂತಹದ್ದು ಯಾರಿಗೆ? ಪಾರ್ಲಿಮೆಂಟ್ಗೆ, ಪ್ರಧಾನಮಂತ್ರಿಗೆ, ಪಂಜಾಬ್ ರಾಜ್ಯದ ಮುಖ್ಯಮಂತ್ರಿಗೆ. ಈ ವಿಷಯ ಇಲ್ಲಿಗೆ ಮತ್ತೆ ತಣ್ಣಗಾಗುತ್ತೆ. ಜನರಲ್ ತಿಮ್ಮಯ್ಯ ಕಮಾಂಡಿಂಗ್ ಆಫೀಸರ್ ಆಗಿದ್ದಂತಹ ಕರ್ನಲ್ ಜ್ಯೋತಿ ಮೋಹನ್ ಸೇನ್ ಅವರನ್ನ ಕರೆದು ಅವರನ್ನ ಅಪ್ರಿಷಿಯೇಟ್ ಮಾಡಿ ಕಳಿಸ್ತಾರೆ. ಇಲ್ಲಿ ಇರುವಂತಹ ವಿಚಾರ, ಎರಡು ರೀತಿಯ ಲೀಡರ್ಶಿಪ್ಗಳು ನಮ್ಗಿಲ್ಲಿ ಕಾಣೋದಕ್ಕೆ ಸಿಗುತ್ತೆ. ಒಬ್ಬ ಮುಖ್ಯಮಂತ್ರಿ, ಒಬ್ಬ ಪ್ರಧಾನಮಂತ್ರಿ, ಒಂದು ಪಾರ್ಲಿಯಮೆಂಟ್. ಇವರೆಲ್ಲರ ಲೀಡರ್ಶಿಪ್ ಯಾವ ರೀತಿಯಲ್ಲಿತ್ತು? ಒಬ್ಬ ಸೇನಾ ಮುಖ್ಯಸ್ಥನ ಲೀಡರ್ಶಿಪ್ ಹೇಗಿತ್ತು ಅನ್ನೋದು. ಟ್ರೂ ಲೀಡರ್ಸ್ ಆರ್ ಆಲ್ವೇಸ್ ಕಮಿಟೆಡ್ ಟು ಸೇವ್ ದೇಯರ್ ಟೀಮ್. ಇಲ್ಲಿ ಜನರಲ್ ತಿಮ್ಮಯ್ಯನವರು ಒಂದು ವೇಳೆ ತಮ್ಮ ಸೈನಿಕರು ಮಾಡಿದಂತಹದ್ದು ತಪ್ಪು, ಆ ಮುಖ್ಯಮಂತ್ರಿಯ ಮಗನನ್ನ ಬಿಟ್ಟು ಕಳಿಸಿಬಿಡಿ, ಈ ರೀತಿಯಲ್ಲಿ ನೀವು ಮಾಡಬಾರ್ದಾಗಿತ್ತು, ಕ್ಷಮಾಯಾಚನೆಯನ್ನ ಮಾಡಿ ಅನ್ನುವಂತಹದ್ದೇನನ್ನಾದ್ರೂ ಹೇಳಿದಿದ್ರೆ, ದೆನ್ ದಾಟ್ ವುಡ್ ಹ್ಯಾವ್ ಸೆಂಟ್ ಎನ್ ಎಕ್ಸ್ಟ್ರೀಮ್ಲಿ ಬ್ಯಾಡ್ ಮೆಸೇಜ್ ವಿದ್ ಇನ್ ದಿ ಆರ್ಮಿ. ಬಟ್ ಅ ಟ್ರೂ ಲೀಡರ್ ಅಂತ ಅವರನ್ನ ಕರೆಯೋದು ಇದೇ ಕಾರಣಕ್ಕೆ. ಆರ್ಮಿಯ ಘನತೆ ಏನು, ಆರ್ಮಿಯ ಹೆಣ್ಣು ಮಕ್ಕಳ ಘನತೆ ಏನು ಅನ್ನೋದನ್ನ, ಗೌರವ ಏನು ಅನ್ನೋದನ್ನ ಅವರು ಚೆನ್ನಾಗಿ ಅರಿತವರಾಗಿದ್ರು. ಅದನ್ನ ಡಿಫೆಂಡ್ ಮಾಡಿಕೊಳ್ಳುವಂತಹದ್ದು ತನ್ನ ಕರ್ತವ್ಯವೂ ಹೌದು ಅನ್ನುವಂತಹ ನಿಲುವಿಗೆ ಅವರು ಬದ್ಧರಾಗಿದ್ದಂತಹ ಕಾರಣ, ಇಡೀ ದೇಶದ ಪೊಲಿಟಿಕಲ್ ಸಿಸ್ಟಮ್ ಅನ್ನೇ ಎದುರು ಹಾಕಿಕೊಂಡು ಅವರು ಈ ರೀತಿಯ ಒಂದು ಮಾತನ್ನಾಡ್ತಾರೆ. ಅಂಡ್ ದ ನೇಷನ್ ಆನರ್ಸ್ ಅಂಡ್ ರೆಸ್ಪೆಕ್ಟ್ಸ್ ಹಿಮ್ ಫಾರ್ ದಿಸ್ ರೀಸನ್. ಒಬ್ಬ ಸೈನಿಕನ ಬಗ್ಗೆ, ನಮ್ಮ ಸೈನ್ಯದ ಬಗ್ಗೆ, ನಮ್ಮ ದೇಶದ ಬಗ್ಗೆ ಹೆಮ್ಮೆ ಮೂಡೋದಕ್ಕೆ ಇಂತಹ ಕೆಲವೊಂದಿಷ್ಟು ಕತೆಗಳೇ ಸಾಕು ಅಲ್ವಾ? ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಯೋಚನೆ ಮಾಡ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಗಳ ಮೂಲಕ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ತಿಳಿಸಿ, ಈ ವಿಡಿಯೋವನ್ನ ಲೈಕ್ ಕೂಡ ಮಾಡಿ. ನಿಮ್ಮ ಕಮೆಂಟ್ಗಳನ್ನೇ ಯೂಟ್ಯೂಬ್ ತನ್ನ ರ್ಯಾಂಕಿಂಗ್ ಅಲ್ಗಾರಿಥಮ್ನಲ್ಲಿ ಬಳಸುವಂತಹದ್ದು. ನೀವು ಹೆಚ್ಚು ಹೆಚ್ಚು ಕಮೆಂಟ್ಗಳನ್ನ ಮಾಡಿದಾಗ, ಹೆಚ್ಚು ಹೆಚ್ಚು ಲೈಕ್ಗಳನ್ನ ಮಾಡಿದಾಗ ಈ ವಿಡಿಯೋ ಬೇರೆಯವರಿಗೂ ಕೂಡ ತಲುಪೋದು ಸಾಧ್ಯ ಆಗುತ್ತೆ. ಹಾಗಾಗಿ ನನ್ನದು ಮತ್ತೆ ನಿಮ್ಮಲ್ಲೊಂದು ಸಣ್ಣ ಮನವಿ, ಅದೇನು ಅಂತ ಹೇಳಿದ್ರೆ, ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಅನಾಮಿಕ ನಾವಿಕ.